ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ನಾಟಿ ಔಷಧಿಯನ್ನು ನಾವು ಈ ಹೆಣ್ಣು ಮಕ್ಕಳ ಋತು ಆಗುವ ಒಂದು ಸಮಸ್ಯೆಗಾಗಿ ಪರಿಹಾರ ಮಾರ್ಗವಾಗಿ ನೋಡೋಣ. ಭಾಳ ಜನ ಹೆಣ್ಮಕ್ಕಳಿಗೆ ಈ ಋತು ಅಂದರೆ ಪಿರಿಯಡ್ಸ್ ಅಂತ ಏನು ಹೇಳ್ತಾರೆ ಅದು ತುಂಬ ತಡವಾಗಿ ಆಗ್ತಾ ಇರ್ತದೆ. 3 ತಿಂಗಳು, 4 ತಿಂಗಳು, 5 ತಿಂಗಳು, ಕೆಲವರಿಗೆ 6-8 ತಿಂಗಳಿಗೆ ಒಂದು ಸರಿ ಆಗ್ತಾ ಇರ್ತದೆ. ಅಂಥ ಸಮಸ್ಯೆ ಇರ್ತಕ್ಕಂಥವ್ರು ಅದನ್ನು ವೈಜ್ಞಾನಿಕವಾಗಿ ನೋಡೋದಾದರೆ ಅಲ್ಲಿ PCOD ಆಗಿರುತ್ತೆ, PCOS ಆಗಿರುತ್ತೆ, ಫೈಬ್ರಾಯ್ಡ್ಸ್ ಆಗಿರುತ್ತೆ, ಬಲ್ಕಿ ಯೂಟ್ರಸ್ ಏನೋ ಆಗಿರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಹಿಂಗೆ ಹಲವಾರು ಕಾರಣದಿಂದ ಆಗಿರುತ್ತೆ. ಆದರೆ ಇದನ್ನು ಈ ವೈಜ್ಞಾನಿಕ ವಿಜ್ಞಾನವನ್ನು ವಿಸ್ಮಯಗೊಳಿಸುವ ಒಂದಿಷ್ಟು ಮನೆಮದ್ದುಗಳು ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ, ನಾಟಿ ವೈದ್ಯ ಪದ್ಧತಿಯಲ್ಲಿ ಇದ್ದಾವೆ. ಅದರ ಪ್ರಯೋಗವನ್ನು ನಾವು ಹಲವಾರು ಜನರ ಮೇಲೆ ಮಾಡಿದ್ದೇವೆ. ಅದು ವಿಸ್ಮಯಕಾರಿಯಾಗಿ ಪರಿಣಾಮವನ್ನು ನೀಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಈ ಋತು ತಡವಾಗಿ ಆಗ್ತಕ್ಕಂಥದ್ದು ಯಾವುದೇ ಕಾರಣದಿಂದ ಆಗಿರ್ಬೋದು, ಆದರೆ ಅದು ಒಂದು 3-4 ದಿವಸಕ್ಕೇ ಸರಿಯಾಗ್ತಕ್ಕಂಥ ಒಂದು ಅದ್ಭುತ ಮನೆಮದ್ದು ಅಂತ ಹೇಳಿದರೆ ಬಿಳಿ ಎಕ್ಕದ ಹೂವು. ಈ ಬಿಳಿ ಎಕ್ಕದ ಹೂವನ್ನು 1-5 ತೆಗೆದುಕೊಳ್ಳಿ. ಅದನ್ನು ಚೆನ್ನಾಗಿ ಜಜ್ಜಿ ಚಟ್ನಿ ಮಾಡಿ ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಉಂಡೆ ಮಾಡಿ, ಆ ಉಂಡೆಗಳನ್ನು 3 ಭಾಗ ಮಾಡಿ, ಕಡಲೆಕಾಳು ಗಾತ್ರದಷ್ಟು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ. ಅವುಗಳನ್ನು 3 ಭಾಗ ಮಾಡಿ, ಎಷ್ಟು ಉಂಡೆಗಳಾಗ್ತಾವೋ ಅವನ್ನು 3 ಭಾಗ ಮಾಡಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅವನ್ನು ಸೇವಿಸಿ ಖಾಲಿ ಹೊಟ್ಟೆಯಲ್ಲಿ ನೀವು ಒಂದು ಉಗುರು ಬೆಚ್ಚನ ನೀರು ಕುಡಿಬೇಕು. ಇಷ್ಟು ಮಾಡಿದ್ರೆ 2-3 ದಿನ ಮಾಡೋಷ್ಟರಲ್ಲಿ ನಿಮಗೆ ಋತು ಆಗ್ತದೆ. ತಡೆದು ಆಗ್ತಕ್ಕಂಥ ಋತು ಏನಿದೆಯಲ್ಲ ಅದು ಆಗ್ತದೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ರಿಸಲ್ಟ್ ನೋಡಿದ್ದು. ಇದಕ್ಕಾಗಿ ಎಷ್ಟೋ ಕಷ್ಟಪಟ್ಟಿರ್ತೇವೆ ನಾವು, ಹಾರ್ಮೋನ್ ಇಂಜೆಕ್ಷನ್ಗಳನ್ನು ತೆಗೆದುಕೊಂಡಿರ್ತೇವೆ, ಆಮೇಲೆ ಋತು ಆಗಲಿಕ್ಕೆ ಅಂತೇಳಿ ಹಲವಾರು ಈ PCOD PCOS ಲ್ಯಾಪ್ರೋಸ್ಕೋಪಿ ಅವನ್ನೆಲ್ಲ ಸರ್ಜರಿಗಳನ್ನು ಕೂಡ ಮಾಡಿಸ್ಕೊಂಡಿರ್ತೇವೆ. ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕೂಡ ನಾವು ಸಣ್ಣ ಯಾವುದೂ ಖರ್ಚಿಲ್ಲದೆ ಇರತಕ್ಕಂಥ ಮನೆ ಮದ್ದಲ್ಲಿ ವಾಸಿ ಮಾಡ್ಕೋಬೋದು. ಅಂದರೆ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಇದು 100% 80-90% ಜನರಿಗೆ ಉಪಯೋಗ ಆಗುತ್ತೆ. ಇನ್ನು 10-20% ಜನರಿಗೆ ಇದರ ಉಪಯೋಗ ಸ್ವಲ್ಪ ಕಷ್ಟ ಆಗುತ್ತೆ. ಅಂಥವರು ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಳ್ಬೋದು, ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೋದು. ಆ ಮೂಲಕವಾಗಿ ತಮ್ಮ ಋತುವಿನ ಸಮಸ್ಯೆಗಳನ್ನು ತಾವು ಸಂಪೂರ್ಣ ಸರಿ ಮಾಡ್ಕೋಬೋದು. ಇಲ್ಲಾಂದರೆ ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶವನ್ನು ತೆಗೆಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಗರ್ಭಕೋಶವನ್ನು ಏನಾದರೂ ತೆಗೆದ್ರೆ ಜೀವನವೇ ನರಕ ಆಗುತ್ತೆ. ಗರ್ಭಕೋಶ ಅನ್ನೋದು ಹೆಣ್ಣು ಮಕ್ಕಳ ಆಸ್ತಿ, ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಗರ್ಭಕೋಶ ತೆಗೆದ್ರೆ BP, ಶುಗರು, ಥೈರಾಯ್ಡು, ಅರ್ಥರೈಟಿಸು, ಕೊಲೆಸ್ಟ್ರಾಲು, ಹೃದಯದ ಸಮಸ್ಯೆ, ಕಿಡ್ನಿ ಸಮಸ್ಯೆ ಇವೆಲ್ಲ ಹೆಚ್ಚಾಗ್ತವೆ. ತೆಗೆಸ್ಕೊಂಡಿರೋರ ಹತ್ರ ನೀವು ಕೇಳಿ ಗೊತ್ತಾಗ್ತದೆ. ಅದಕ್ಕೆ ಆತ್ಮೀಯರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಗರ್ಭಕೋಶದ ಒಂದು ಉಳಿವಿಗೆ ನೀವು ಈಗ ಜಾಗೃತರಾಗಬೇಕಾಗಿದೆ. ಗರ್ಭಕೋಶವನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕಂದರೆ ಸ್ವಲ್ಪ ಏನಾದರೂ ಸಮಸ್ಯೆ ಆದರೆ ನಮ್ಮನ್ನು ಭಯ ಬೆಳೆಸಿ ಕ್ಯಾನ್ಸರ್ ಅದು ಆಗುತ್ತೆ ಇದು ಆಗುತ್ತೆ ಅಂತ ಹೆದರಿಸಿ ಗರ್ಭಕೋಶವನ್ನು ತೆಗಿತಾ ಇದ್ದಾರೆ. ಈ ಗರ್ಭಕೋಶ ಶರೀರದಲ್ಲಿರ್ತಕ್ಕಂಥ ಎಲ್ಲ ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ಗಳಿಗೆ ಮೂಲಭೂತವಾಗಿರ್ತಕ್ಕಂಥ ಶಕ್ತಿಯಾಗಿರುತ್ತೆ. ಅದಕ್ಕಾಗಿ ಆ ಗರ್ಭಕೋಶದ ಉಳಿತಾಯಕ್ಕಾಗಿ ಇಂಥ ಸಣ್ಣ ಪುಟ್ಟ ಮನೆ ಮದ್ದುಗಳನ್ನು ಮಾಡಿಕೊಂಡು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಇದನ್ನೇನಿಲ್ಲ, ಎಷ್ಟು ದಿವಸ ಸೇವನೆ ಮಾಡಬೇಕಂದ್ರೆ ಒಂದು ಮಿನಿಮಮ್ ಅಂದರೆ 3 ದಿನ, ಮ್ಯಾಕ್ಸಿಮಮ್ ಅಂದರೆ 9 ದಿನ. ಅದರೊಳಗಡೆ ನಿಮ್ಮ ತಡೆದು ಬರ್ತಕ್ಕಂಥ ಆ ಒಂದು ಪಿರಿಯಡ್ಸಿನ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರವನ್ನು ನೀವು ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ, ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನಷ್ಟೇ ನಾವು ಮಾಡ್ತೀವಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.